ಹೆಗ್ಗದ್ದೆ ಸ್ಟುಡಿಯೋ, ಇದು ಡಿಜಿಟಲ್ ವಾಹಿನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಲಾವಳಿ ಇದೆ ಅಂತ ಆದರೆ ಆ ಭೂಮಿಯ ಮಹತ್ವ ಏನು? ಆನಂದವಾದಂತಹ ಒಂದು ಮನೆ ಕಟ್ಟಿಕೊಳ್ಬೇಕು ಹೇಳಾದ್ರೆ ನಾವು ಏನು ಮಾಡಬೇಕು? ಭೂಶೋಧನೆ ಮಾಡುವಾಗ ಅಲ್ಲೇನಾದರೂ ಹುತ್ತಗಳು ಕಂಡಿದ್ದರೆ, ಅರ್ಥಾತ್ ಬೇರೆಯವರ ಮನೆಯಲ್ಲಿ ವಾಸವಾಗುವುದು ಸರ್ಪಗಳು, ಅದೇ ಪಾಪವು ನಮಗೆ ಅಂಟಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹುತ್ತದ ಮಣ್ಣಿನ ಪ್ರಸಾದವನ್ನೇ ಕೊಡ್ತಾರೆ. ಚರ್ಮ ರೋಗಗಳಿಗೆ ಪರಿಹಾರ ರೂಪದಲ್ಲಿ ಹುತ್ತದ ಮಣ್ಣನ್ನು ಹಚ್ಚಬೇಕು ಹೇಳುವಂತಹದ್ದು. ಆಗ ನೀವು ಮುಟ್ಲಿಕ್ಕೆ ಹೋಗುವಾಗಿಲ್ಲ, ಆಗ ಅವು ನಿಮ್ಮ ಬುರುಡೆ ಒಡೆಯುವಲ್ಲಿ ಅವರಿಗೂ ಬಿಡುವುದಿಲ್ಲ. ನಿಮಗೆ ಆ ಮನೆಯಲ್ಲಿ ಒಂದು ದಿವಸವೂ ಬಾಳ್ಲಿಕ್ಕೆ ಬಿಡುವುದಿಲ್ಲ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಪನ್ನಗಾಧಿಪತೆ ದೇವ ಅನಂತೋ ವಾಯುವಾನ ವಿಷ್ಣುಪೀಠಾತ್ಮನೇ ತುಭ್ಯಂ ನಾಗರಾಜ ಏತೇ ನಮಃ. ಶ್ರೀ ನಾಗರಾಜಾಯ ನಮಃ. ವೀಕ್ಷಕರೇ, ಪ್ರತಿಯೊಬ್ಬನಿಗೂ ಸಹಿತವಾಗಿ ಮನೆ ಬೇಕು ಅಲ್ವೇ? ನಮಗೊಂದು ಗುಡಿಸಲು ಮನೆ ಇದೇ ಹೇಳಾದ್ರೆ ನಮಗೊಂದು ರೀತಿಯಾದಂಥ ನೆಮ್ಮದಿ, ಮನಸ್ಸಿಗೆ ಒಂದು ರೀತಿಯಾದಂಥ ಆನಂದ. ಆನಂದವಾದಂತಹ ಒಂದು ಮನೆ ಕಟ್ಟಿಕೊಳ್ಬೇಕು ಹೇಳಾದ್ರೆ ನಾವು ಏನು ಮಾಡಬೇಕು? ಮೊದಲು ಜಾಗ ಪರಿಶುದ್ಧವಾಗಿದೆಯಾ ಹೇಳುವಂಥದ್ದನ್ನು ನೋಡಬೇಕು. ಒಂದು ಭೂಮಿಯನ್ನು ನಾವು ತೊಗೊಂಡ್ವಿ ಅಥವಾ ಸೈಟನ್ನು ತೊಗೊಂಡ್ವಿ, ತಗೊಳ್ಳುವಾಗ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಸಾಲಾವಳಿ. ನಮಗೆ ಹಾಗೂ ಆ ಭೂಮಿಗೆ ಸಾಲಾವಳಿ ಇದೆಯಾ? ಸಾಲಾವಳಿ ಇದೆ ಅಂತ ಆದರೆ ಆ ಭೂಮಿಯ ಮಹತ್ವ ಏನು? ಅದು ಒಳ್ಳೆಯ ಭೂಮಿಯ ಕುಭೂಮಿಯ ಹೇಳುವಂಥದ್ದನ್ನು ಮೊದಲು ತಿಳ್ಕೊಳ್ಬೇಕು. ಇಲ್ಲಿ ಕುಭೂಮಿ ಅಂದರೆ ಸ್ಮಶಾನ ಭೂಮಿ, ಸ್ಮಶಾನ ಭೂಮಿಯ ಅಥವಾ ಉತ್ತಮವಾದಂತಹ ಭೂಮಿಯ, ವಾಸಕ್ಕೆ ಯೋಗ್ಯವಾಗಿರತಕ್ಕಂತಹ ಭೂಮಿಯ ಇತ್ಯಾದಿಗಳನ್ನು ತಿಳಿದುಕೊಂಡು ನಾವೇನು ಮಾಡಬೇಕು? ಭೂಶೋಧನೆಯನ್ನು ಮಾಡಿಕೊಳ್ಬೇಕು. ಭೂಶೋಧನೆ ಮಾಡುವಾಗ ಅಲ್ಲೇನಾದರೂ ಹುತ್ತಗಳು ಕಂಡಿದ್ದರೆ, ಹುತ್ತಗಳು ಅಲ್ವಾ ನೋಡಿ, ಸಾಧಾರಣವಾಗಿ ಹುತ್ತಗಳು ಗೆದ್ದಲು ಹುತ್ತಗಳೇ ಜಾಸ್ತಿ. ಆ ಗೆದ್ದಲು ತಾನೇನು ಮಾಡ್ತದೆ? ಮಣ್ಣನ್ನು ಕೆದರಿ 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 ತಾನು ಮನೆಯನ್ನು ಕಟ್ತದೆ. ಒಂದು ರೀತಿಯಲ್ಲಿ ಗೋಪುರದ ಆಕೃತಿಯಲ್ಲಿ ಕಟ್ತದೆ. ಅದಕ್ಕೆ ಗಾಳಿ ಬೆಳಕು ಬರಬೇಕು, ತಮಗೆ ವಾಸಕ್ಕೆ ಯೋಗ್ಯವಾಗಿರಬೇಕು, ಈ ರೀತಿಯಲ್ಲಿ ಕಟ್ಟಿಕೊಳ್ತದೆ ಗೆದ್ದಲುಗಳು. ಆ ಗೆದ್ದಲುಗಳು ಇರುವಂತಹ ಹುತ್ತಕ್ಕೆ ಸರ್ಪಗಳು ಬಂದು ವಾಸವಾಗೋದು, ಅರ್ಥಾತ್ ಬೇರೆಯವರ ಮನೆಯಲ್ಲಿ ವಾಸವಾಗುವುದು ಸರ್ಪಗಳು. ನಿಜವಾಗಿ ಸರ್ಪಗಳಿಗೆ ಮನೆ ಇಲ್ಲ. ಕಾರಣ ಯಾಕೆಂದರೆ ಅವೆಲ್ಲ ಸಮುದ್ರವಾಸಿಗಳು, ಸಮುದ್ರದಲ್ಲಿದ್ದು ಪರಶುರಾಮನು ಕೊಡಲಿಯನ್ನು ಯಾವಾಗ ಆಗ ಆ ಸರ್ಪಗಳೆಲ್ಲವೂ ಹೊರಗೆ ಬಂದು ಕೆಲವು ಪ್ರಾಂತ್ಯವನ್ನು ಆಕ್ರಮಿಸಿಕೊಂಡು ಕೆಲವು ಗುಡ್ಡ ಬೆಟ್ಟಗಳ ದರಿ ಸಂಧುಗಳಲ್ಲೆಲ್ಲ ಸೇರಿಕೊಂಡು ಕೆಲವುಗಳಿಗೆ ಜಾಗವೇ ಸಿಗಲಿಲ್ಲ. ಆಗ ಅವು ಏನು ಮಾಡ್ತವೆ? ಭೂಮಿಯಲ್ಲಿ ಹರಿದಾಡ್ತಾ ಇರ್ತದೆ. ಯಾವುದಾದ್ರೂ ಒಂದು ಹುತ್ತ ಕಾಣ್ತು ಅಂದ್ಕೊಂಡು ಅದರೊಳಗೆ ಹೊಕ್ಕೊಂಡು ಬಿಡ್ತದೆ. ಗೆದ್ದಲು ಕಟ್ಟಿದಂತಹ ಮನೆಯಲ್ಲಿ ತನ್ನ ವಾಸಸ್ಥಾನ, ಹಾಗಂತ ಅದಕ್ಕೆ ಹೋಗಿ ಒಳಗೆ ಹೊಕ್ಕೊಂಡ ಮೇಲೆ ಅದರದ್ದೇ ಮನೆ ಅದು. ಕಾರಣ ಯಾಕೆಂದರೆ ಗೆದ್ದಲುಗಿಂತಲೂ ದೊಡ್ಡದಲ್ವ ಪ್ರಾಣಿ. ಆದ್ದರಿಂದ ಗೆದ್ದಲುಗಳನ್ನು ಅದಕ್ಕೆ ಎರಡು ರೀತಿಯಾದಂತಹ ಪ್ರಯೋಜನ. ಒಂದು ವಾಸಕ್ಕೆ ಮನೆ ಆಯಿತು, ಎರಡನೇದು ಆಹಾರಕ್ಕಾಗಿ ಗೆದ್ದಲಾಯಿತು, ಗೆದ್ದಲನ್ನು ತಿನ್ನೋದು, ಈ ರೀತಿಯಲ್ಲಿ ಇರ್ತದೆ. ಹಾಗಂತ ಸರ್ಪಗಳು ಒಳ್ಳೆಯ ಉತ್ತಮವಾದಂತಹ ಸರ್ಪಗಳಿಗೆ ಆಹಾರ ಯಾವುದು? ವಾಯುವಾಹನ ಹೇಳಿದ್ದಾರೆ, ಗಾಳಿಯೇ ಆಹಾರ ಅಂತೆ ಅವಕ್ಕೆ. ಗಾಳಿ ಒಂದು ಚೆನ್ನಾಗಿದೆ ಹೇಳಾದರೆ ಅವಕ್ಕೆ ಆಹಾರ ಇದ್ದ ಹಾಗೆ. ಅಂತಹ ಹುತ್ತಗಳು ಇದೆ ಅಂತಾದಾಗ ನಾವು ಅಲ್ಲಿ ಮನೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಸರ್ಪಗಳು ವಾಸವಾಗಿದೆಯಾ ನೋಡಬೇಕು. ವಾಸವಾಗಿದ್ದಾಗ ಅಂತಹ ಮನೆಯಲ್ಲಿ ನಾವು ಖಂಡಿತವಾಗಿಯೂ ಅಂತಹ ಜಾಗದಲ್ಲಿ ನಾವು ಖಂಡಿತವಾಗಿಯೂ ಮನೆಯನ್ನು ಕಟ್ಟಕೂಡದು. ಕೆಲವರು ಏನು ಮಾಡ್ತಾರೆ, ಹುತ್ತವನ್ನು ಒಡೆದಾಕ್ಬಿಡ್ತಾರೆ. ಆ ಹುತ್ತವನ್ನು ಒಡೆದು ಹಾಕಿದಾಗ ಮತ್ತೊಬ್ಬರ ಮನೆಯನ್ನು ನಾವು ಧ್ವಂಸ ಮಾಡಿದರೆ ಕೆಡಗಿದರೆ ಏನಾಗುತ್ತೆ ಹೇಳಿ? ಅದೇ ಪಾಪವು ನಮಗೆ ಅಂಟಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅರ್ಥಾತ್ ಸರ್ಪದ ಹುತ್ತಕ್ಕೆ ಒಲ್ಮೀಕ ಆಡುವಂಥ ಹೆಸರು. ಆ ಒಲ್ಮೀಕವನ್ನು ನಾವು ಒಡೆದಾಕಿದ್ವಿ ಅಂದರೆ ಅಲ್ಲಿ ನಾಗದೋಷ ಬರುವ ಸಾಧ್ಯತೆ ಇರತಕ್ಕಂಥದ್ದು. ಯಾಕೆ? ನಾಗಗಳು ವಾಸವಾಗಿರುವಂತಹ ಸ್ಥಳವಾದ್ದರಿಂದ ನಾಗದೋಷ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದು ಹೇಗಿರ್ತದೆ? ಕ್ಷಿತ್ಯುತ್ಕರೇಶ ಕ್ರಮಾತ್ ಭೂಮಿಯಿಂದ ಸುಂದರವಾದಂತಹ
ತೆಳ್ಳಗಿರತಕ್ಕಂತಹ ಮಣ್ಣುಗಳನ್ನು ಒತ್ತಿ 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 ಅದು ಮೇಲ್ಭಾಗದಲ್ಲಿ ಒಂದು ಎತ್ತರವಾಗಿ ಗೋಪುರದ ಆಕೃತಿಯಲ್ಲಿ ಕಳಶದ ಆಕೃತಿಯಲ್ಲಿ ಇರ್ತದೆ. ಹುತ್ತ ಸುಂದರವಾದಂತಹ ಮಣ್ಣು ಅದು ನೋಡಿ ಎಷ್ಟು ನೈಸ್ ಆಗಿರ್ತದೆ ಆ ಮಣ್ಣನ್ನು. ಆ ಮಣ್ಣು ವಿಶೇಷವಾಗಿ ಮನುಷ್ಯರಿಗೂ ಉಪಯೋಗ ಇದೆ. ಅದರಿಂದನೂ ಯಾವ ಉಪಯೋಗ ಹೇಳಿ, ಮನುಷ್ಯನಿಗೆ ಚರ್ಮ ರೋಗಗಳು ಬಂದಾಗ ಆ ಚರ್ಮ ರೋಗಗಳಿಗೆ ಪರಿಹಾರ ರೂಪದಲ್ಲಿ ಹುತ್ತದ ಮಣ್ಣನ್ನು ಹಚ್ಚಬೇಕು ಅನ್ನುವಂಥದ್ದು. ನೀವು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತೀರಿ, ಅಲ್ಲಿ ಹೋಗಿ ಪೂಜೆಯನ್ನು ಮಾಡಿಸ್ಕೊಳ್ಳುತ್ತೀರಿ. ಆದಿ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡಿಸ್ಕೊಂಡಾಗ ಅಲ್ಲಿ ಕೊಡುವ ಪ್ರಸಾದ ಯಾವುದು ಹೇಳಿ? ಹುತ್ತದ ಮಣ್ಣಿನ ಪ್ರಸಾದವನ್ನೇ ಕೊಡ್ತಾರೆ. ಅದಕ್ಕೆ ಮೃತ್ತಿಕೆ ಹೇಳುವಂಥ ಹೆಸರು ಅಲ್ವೇ. ಅದನ್ನು ಬಾಯಿಗೂ ಹಾಕ್ಕೊಳ್ತೀರಿ, ಸ್ನಾನ ನೀರಿಗೂ ಹಾಕ್ಕೊಂಡು ಸ್ನಾನವನ್ನು ಮಾಡ್ತೀರಿ, ಅದನ್ನು ತೆಗೆದುಬಿಟ್ಟು ಗಂಧದ ಹಾಗೆ ಹಚ್ಚಿಕೊಳ್ತೀರಿ, ಅಥವಾ ನಿಮಗೆ ರೋಗ ಇರುವಂತಹ ಜಾಗಕ್ಕೆಲ್ಲ ಅದನ್ನು ಹಚ್ಚುತ್ತೀರಿ. ಈ ರೀತಿಯಲ್ಲಿ ಮಾಡುವಂಥದ್ದು. ಹಾಗಿರುವಾಗ ನಮ್ಮ ಮನೆಯಲ್ಲೇ ಹುತ್ತ ಇದೆಯಲ್ಲ ನಮ್ಮ ಜಾಗದಲ್ಲಿ, ಆದರೆ ಈ ಹುತ್ತ ಬರೋದಿಲ್ಲ, ನೆನಪಿಟ್ಕೊಳ್ಳಿ. ಈ ಹುತ್ತಗಳಿಂದ ಅಪಾಯ ಇರ್ತದೆ. ನೀವು ಅದನ್ನು ಧ್ವಂಸ ಮಾಡಿ ಮನೆಯನ್ನು ಕಟ್ಕೊಂಡ್ರಿ, ಆಗ ನಾಗ ಹುಡ್ಕೊಂಡು ಬರ್ತದೆ ನಿಮ್ಮನ್ನು, ತನ್ನ ಮನೆಯನ್ನು ಹುಡುಕ್ತದೆ. ತನ್ನ ಮನೆಯ ಸರಿಯಾಗಿ ಇಲ್ಲಿ ಸಿಕ್ಕಲಿಲ್ವ, ಆಗ ಏನು ಮಾಡ್ತದೆ, ನಿಮ್ಮ ಮನೆಯಲ್ಲಿ ವಾಸ ಮಾಡ್ತದೆ. ಯಾವುದೋ ಒಂದು ಸಂದುಗೊಂದಗಳಲ್ಲಿ ಇರ್ತದೆ, ಅದಿಲ್ವೋ ಆಗಾಗ ಬಂದು ನೋಡ್ತಾ ಇರ್ತದೆ. ನೀವು ಹೇಳ್ತೀರಿ, 4 ದಿವಸ ಮುಂಚೆ ಬಂದಿತ್ತು ಇವತ್ತು ಬಂತು, ಆಯ್ತಾ, 8 ದಿವಸ ಮುಂಚೆ ಬಂದಿತ್ತು ಇವತ್ತು ಬರ್ತಾ ಇದೆ, ಈ ರೀತಿಯಲ್ಲಿ. ಅರ್ಥಾತ್ ಆ ಸರ್ಪಗಳು ಆಗಾಗ ಬಂದು ನೋಡ್ತಾ ಇರ್ತದೆ. ಇದಕ್ಕೆಲ್ಲ ಮೂಲ ಕಾರಣ ಏನಂದ್ರೆ, ಹುತ್ತ ಇರುವಂತಹ ಜಾಗದಲ್ಲಿ ನಾವು ಮನೆ ಕಟ್ಟದೇ ಇರೋದು. ಹಾಗಂತ ಆ ಹುತ್ತದಲ್ಲಿ ಸರ್ಪ ಇದೆಯಲ್ವ ಪರೀಕ್ಷೆ ಮಾಡೋದು ಹೇಗೆ ನೋಡಿ. ವಿಶೇಷವಾಗಿ ಆ ಜಾಗಕ್ಕೆ ನೀವು ಸ್ವಲ್ಪ ಎಕ್ಕೆ ಬೇರು, ಹಲಸಿನ ಬೇರು ಮತ್ತು ವಿಶೇಷವಾಗಿ ಗಂಟೆ ಗಿಡದ ಬೇರು, ಅರ್ಥಾತ್ ಕರವೇರದ ಬೇರು, ಈ 3 ಬೇರನ್ನು ತೆಗೆದುಕೊಂಡು ಹೋಗಿ ಹುತ್ತಕ್ಕೆ ಹಾಕಿ. ಹಾವುಗಳಿದ್ದು ತಕ್ಷಣದಲ್ಲಿ ಹೊರಗೆ ಬಂದು ಎಲ್ಲ ಓಟ ಕೆತ್ತು ಬಿಡ್ತಾವೆ, ನಿಲ್ಲುವುದಿಲ್ಲ. ಅಥವಾ ನೀವು ಕೊಳವೆಯಿಂದ ನೀರನ್ನು ಬಿಡಬೇಕು ಆ ಹುತ್ತಕ್ಕೆ. ಎಷ್ಟು ಹಿಡಿಯುತ್ತೋ ಅಷ್ಟು ನೀರನ್ನು ಬಿಟ್ಟಾಗ ಅಲ್ಲಿ ಒಮ್ಮೆ ಏನಾದರೂ ಸರ್ಪಗಳು ಅಥವಾ ಸರ್ಪದ ಮರಿಗಳಿದ್ದಾಗ ಸಾವಕಾಶವಾಗಿ ಹೊರಗೆ ಬರ್ತದೆ. ಆಗ ನಿಮಗೆ ಗೊತ್ತಾಗುತ್ತೆ, ಓಹೋ ಇದು ಸರ್ಪಗಳ ವಾಸಸ್ಥಾನ ಹೇಳುವಂಥದ್ದು. ಆಗ ನೀವು ಮುಟ್ಲಿಕ್ಕೆ ಹೋಗುವಾಗಿಲ್ಲ, ಅದಕ್ಕೊಂದು ಕಟ್ಟೆ ಕಟ್ಟಿ ಅದಕ್ಕೆ ನಿತ್ಯ ಪೂಜೆ ಮಾಡ್ತಾ ಬನ್ನಿ, ಆಗ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತದೆ. ಅದಿಲ್ಲದಿದ್ದಲ್ಲಿ ನೀವು ಹುತ್ತವನ್ನು ಧ್ವಂಸ ಮಾಡಿದರೆ, ಬುರುಡೆ ಜ್ವರ ಏನಾದರೂ ಹಚ್ಚಿ ಒಡೆದು ಹಾಕ್ಬಿಟ್ರಿ, ಆಯಿತಾ, ಆಗ ಅವು ನಿಮ್ಮ ಬುರುಡೆ ಒಡೆಯುವಲ್ಲಿ ಅವರಿಗೂ ಬಿಡುವುದಿಲ್ಲ. ಅರ್ಥಾತ್ ಬುರುಡೆ ಒಡೆಯೋದು ಯಾವಾಗ ಹೇಳಿ, ಸತ್ತ ಮೇಲೆ ಅಲ್ವೇ. ಅಂದರೆ ನಿಮ್ಮ ಸಾವಿನವರೆಗೂ ನಿಮಗೆ ತೊಂದರೆಯನ್ನು ಕೊಡ್ತಾ ಇರ್ತದೆ. ಆದ್ದರಿಂದ ತುಂಬ ಜಾಗ್ರತೆ ಬೇಕಾಗಿರತಕ್ಕಂಥದ್ದಿದೆ ನಾಗನ ವಿಷಯದಲ್ಲಿ. ಆದ್ದರಿಂದ ಮನೆ ಕಟ್ಟುವಾಗ ನಾವು ಜಾಗವನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಮನೆಯನ್ನು ಕಟ್ಟುವುದರಿಂದ ನಾಗದೋಷ ಇರುವುದಿಲ್ಲ. ಇಲ್ಲದಿದ್ದರೆ ನಾಗದೋಷಕ್ಕೆ ತುತ್ತಾಗಿ ನಿಮಗೆ ಆ ಮನೆಯಲ್ಲಿ 1 ದಿವಸವೂ ಬಾಳಲಿಕ್ಕೆ ಬಿಡುವುದಿಲ್ಲ, ನೀವು ಬಾಳುವುದಿಲ್ಲ. ಏನಾದರೂ ತೊಂದರೆ ಬಂದು ಮನೆ ಬಿಟ್ಟು ಓಡಿ ಹೋಗ್ಬಿಡ್ತೀರಿ, ಅಥವಾ ಹುಟ್ಟಿದಷ್ಟು ಹಣಕ್ಕೆ ಆ ಮನೆಯನ್ನು ಮಾರಾಟ ಮಾಡಿ ನೀವು ಎಲ್ಲೋ ಹೋಗ್ಬಿಡ್ತೀರಿ ದೇಶಾಂತರ. ಈ ರೀತಿಯಲ್ಲಿರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗಂತ ನಾಗದೋಷ ಇದೆ, ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀರಿ, ಆದರೂ ಸಹಿತವಾಗಿ ನಾಗಗಳು ಕಾಡ್ತಾ ಇರ್ತದೆ, ನಿಮ್ಮ ಅಲ್ಲೇ ಇರುವಲ್ಲಿಯವರೆಗೂ ಸಹಿತವಾಗಿ ಕಾಡ್ತಾ ಇರ್ತದೆ. ಆದ್ದರಿಂದ ತುಂಬ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು ನಾಗನ ವಿಷಯದಲ್ಲಿ, ನಾಗಗಳು ವಾಸ ಮಾಡುವಂಥ ಹುತ್ತದ ವಿಷಯದಲ್ಲಿ. ನೀವು ಜಾಗ್ರತೆ ಇದ್ದಲ್ಲಿ ಸಾಕಷ್ಟು ಅನುಕೂಲವನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ನಾಗದೇವರು ತುಷ್ಟಿಯಾಯಿತು, ಏನನ್ನು ಬೇಕಾದರೂ ಕೊಡ್ತದೆ. ಅದೇ ನಾಗದೇವರು ತುಷ್ಟಿಯಾಗಲಿಲ್ಲ, ಆಗ ನಿಮಗೆ ಸಾಕಷ್ಟು ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಾಗದೇವತೆಗಳಲ್ಲಿ ಬಹಳಷ್ಟು ವಿಧಾನಗಳಿದ್ದಾವೆ. ವಿಶೇಷವಾಗಿ ಸರ್ಪಾದಿ ನವನಾಗಗಳು ಅಂತ ಹೇಳ್ತದೆ. ಸರ್ಪವೇ ಮೊದಲಾದಂತಹ 9 ನಾಗಗಳು. ಸರ್ಪ ಮೊದಲು ಅಂದರೆ ಸರ್ಪ ಯಾವುದು ಆಗಿದ್ರೆ, ಇಲ್ಲಿ ವಾಸುಕಿ ನಾಮ ಸರ್ಪ, ವಾಸುಕಿ ಹೇಳುವಂತಹ ಸರ್ಪ. ಆದ್ದರಿಂದ ಬಾಕಿ ಉಳಿದವೆಲ್ಲ ನಾಗಗಳು. ಈ ನಾಗಗಳು ಸರ್ಪದೋಷ ಇತ್ಯಾದಿಗಳು ಬರಬಾರದು ಅಂತಾದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಆ ಮನೆಯಲ್ಲಿ ಕಟ್ಟಿದಂಥ ಮನೆಯಲ್ಲಿ ಪಂಚಗವ್ಯ ಪ್ರಾಯಶ್ಚಿತ್ತ, ನಾಗಶಾಂತಿ, ಆನಂತರದಲ್ಲಿ ವಿಶೇಷವಾಗಿ ಗಣಹೋಮ, 8 ಕಾಯಿಯ ಗಣಹೋಮವನ್ನು ಮಾಡುವುದರಿಂದ
ಆ ಮನೆಯಲ್ಲಿರ್ತಕ್ಕಂಥ ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಜೊತೆಯಲ್ಲಿ ವಾಸ್ತು ಹೋಮ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡೇ ಇರ್ತೀರಿ, ಅದರಿಂದ ಸಾಕಷ್ಟು ಅನುಕೂಲ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪ್ರಕೃತ ನಾವೀಗ ನಾಗದೋಷದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ. ನಾಗದೋಷವು ಎಲ್ಲೆಲ್ಲೂ ಇದೆ, ಅಲ್ಲಿ ಇಲ್ಲಿ ಅಂತಿಲ್ಲ, ಎಲ್ಲ ಕಡೆಯಲ್ಲೂ ಭೂಮಿಯಲ್ಲಿ ಇರತಕ್ಕಂಥದ್ದು ನಾಗದೋಷ. ಆ ನಾಗದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ನಾಗಶಾಂತಿ. ನಾಗಶಾಂತಿಯನ್ನು ಮಾಡಿಕೊಳ್ಳಿ, ಇಷ್ಟಾರ್ಥ ಸಿದ್ಧಿಯನ್ನು ಮಾಡಿಕೊಳ್ಳಿ, ಶುಭವಾಗ್ತದೆ, ಒಳ್ಳೆಯದಾಗ್ತದೆ.